ಕನ್ನಡದ ಸ್ಟಾರ್ ನಟ ಉಪೇಂದ್ರ ಅವರು ಕೂಲಿ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಈಗೊಂದು ಸುದ್ದಿ ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸುದ್ದಿ ಈಗ ಭಾರಿ ವೈರಲ್ ಆಗ್ತಾ ಇದೆ. ಕಾರಣ, ನಟ ಉಪೇಂದ್ರ ಕೇವಲ ನಟರಲ್ಲ, ಮಹಾನ್ ನಿರ್ದೇಶಕ ಕೂಡ ಹೌದು. ಸದ್ಯದಲ್ಲೇ ಅವರ ನಟನೆ ನಿರ್ದೇಶನದ UI ಚಿತ್ರ ತೆರೆಗೆ ಬರಲಿದೆ. ಈ ಚಿತ್ರವನ್ನ ಭಾರತ ಮಾತ್ರವಲ್ಲ ಜಗತ್ತಿನ ಅನೇಕ ದೇಶಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದೆ. ಇಂತಹ ಹೊತ್ತಿನಲ್ಲಿ ಭಾರತದ ಸೂಪರ್ ಸ್ಟಾರ್ ನಟ ರಜನಿಕಾಂತ್ ನಾಯಕತ್ವದ ಕೂಲಿ ಚಿತ್ರದಲ್ಲಿ ನಟ ಉಪೇಂದ್ರ ಬಹುಮುಖ್ಯ ಪಾತ್ರ ಮಾಡ್ತಿದ್ದಾರೆ ಎಂಬ ಸುದ್ದಿ ಪಕ್ಕ ಅಂತಾನೆ ಹೇಳಲಾಗ್ತಾ ಇದೆ. ಲೋಕೇಶ್ ಕನಗರಾಜ್ ನಿರ್ದೇಶನದ ಕೂಲಿ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ನಟಿಸ್ತಾ ಇದ್ದು, ಇದು ಭಾರಿ ಬಿಗ್ ಬಜೆಟ್ ಚಿತ್ರವಾಗಿದೆ. ಈ ಮೊದಲು 1983 ಕೂಲಿ ಹೆಸರಿನ ಚಿತ್ರ ತೆರೆಗೆ ಬಂದಿತ್ತು. ಅದರಲ್ಲಿ ಬಾಲಿವುಡ್ ನ ಬಿಗ್ ಬಿ ನಟ ಅಮಿತಾಭ್ ಬಚ್ಚನ್ ನಟಿಸಿದ್ರು. ಇದೀಗ ಅದೇ ಚಿತ್ರದಲ್ಲಿ ಭಾರತದ ಮತ್ತೊಬ್ಬ ಸೂಪರ್ ಸ್ಟಾರ್ ನಟ ರಜನಿಕಾಂತ್ ಆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಕನ್ನಡದ ರಿಯಲ್ ಸ್ಟಾರ್ ಖ್ಯಾತಿಯ ಉಪೇಂದ್ರ ಕೂಡ ಜೊತೆಯಾಗಿದ್ದಾರೆ. ಈ ಮೂಲಕ ಮುಂಬರುವ ಕೂಲಿ ಚಿತ್ರವು ಭಾರಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಉಪೇಂದ್ರ ಅವರು ಕೂಲಿ ಚಿತ್ರದಲ್ಲಿ ಯಾವಾಗಿಂದ ಆಕ್ಟ್ ಮಾಡ್ತಾರೆ ಎಂಬ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಸದ್ಯ ನಟ ಉಪೇಂದ್ರ ಅವರು ತಮ್ಮ UI ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಸಖತ್ ಬ್ಯುಸಿ ಆಗಿದ್ದಾರೆ. ಒಂದು ಕಡೆ ಕೂಲಿ ಚಿತ್ರದಲ್ಲಿ ಒಟ್ಟಿಗೆ ರಜನಿಕಾಂತ್ ಉಪೇಂದ್ರ ಅಭಿನಯ ಮಾಡ್ತಾರೆ, ಮತ್ತೊಂದು ಕಡೆ ಒಂದೇ ತಿಂಗಳಲ್ಲಿ ಈ ಇಬ್ಬರ ಬಹು ನಿರೀಕ್ಷಿತ ಬಿಗ್ ಬಜೆಟ್ ಚಿತ್ರಗಳು ಬಿಡುಗಡೆಯಾಗ್ತಾ ಇದೆ. ಅಕ್ಟೋಬರ್ 10 ವಿಶ್ವದಾದ್ಯಂತ ರಜನಿಕಾಂತ್ ಅವರ ವೆಟಿಯನ್ ರಿಲೀಸ್ ಆಗಲಿದೆ. ಇದೇ ತಿಂಗಳಲ್ಲೇ ಉಪೇಂದ್ರ ಅವರ UI ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಹೀಗಾಗಿ ಅಕ್ಟೋಬರ್ ನಲ್ಲಿ ರಜನಿ ಹಾಗೂ ಉಪೇಂದ್ರ ಬಾಕ್ಸ್ ಆಫೀಸ್ ನಲ್ಲಿ ಬಿಗ್ ಫೈಟ್ ಮಾಡ್ತಾರೆ. ಕೂಲಿ ಚಿತ್ರಕ್ಕೆ ಅನಿರುದ್ ರವಿಚಂದ್ರನ್ ಅವರ ಸಂಗೀತವಿದ್ದು, ಗಿರೀಶ್ ಗಂಗಾಧರನ್ ಅವರು ಛಾಯಾಗ್ರಹಣ ಮತ್ತು ಫಿಲೋಮಿನ್ ರಾಜ್ ಅವರ ಸಂಕಲನವಿದೆ. ಜೈಲರ್ ಸಿನಿಮಾ ನಿರ್ಮಿಸಿದ ಸನ್ ಪಿಕ್ಚರ್ ಸಂಸ್ಥೆ ಈ ಸಿನಿಮಾಕ್ಕೆ ಬಂಡವಾಳವನ್ನ ಹುಡ್ತಾ ಇದೆ. ಈಗಾಗಲೇ ಕಾಲಿವುಡ್ ನಲ್ಲಿ ಲಿಯೋ, ಮಾಸ್ಟರ್, ಖೈದಿ, ವಿಕ್ರಮ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಯಶಸ್ವಿ ಕಂಡಿರುವ ಲೋಕೇಶ್ ಕನಗರಾಜ್ ಈ ಬಾರಿ ರಜನಿಕಾಂತ್ ಜೊತೆಗೆ ಕೈ ಜೋಡಿಸಿದ್ದು ಮತ್ತೊಮ್ಮೆ ಸಕ್ಸಸ್ ಪಕ್ಕ ಅಂತಾನೆ ಹೇಳಲಾಗ್ತಾ ಇದೆ.